ಇಂಟರ್ಸ್ಟೆಲ್ಲರ್ ಮೂವಿ ಒಂದು ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ. ಇದರಲ್ಲಿ ಸೈನ್ಸ್ನ ಥಿಯರಿಗಳನ್ನು ತೋರಿಸಲಾಗಿದೆ. ಅವುಗಳು ಸ್ಪೀಡ್ ಆಫ್ ಟೈಮ್, ವಾರ್ಮ್ ಹೋಲ್, ಬ್ಲ್ಯಾಕ್ ಹೋಲ್, ಬೈನರಿ ಕೋಡ್ ಹಾಗೆ ಗ್ರಾವಿಟಿ, ಈ ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಸಲಾಗಿದೆ. ಈ ಸಿನಿಮಾದ ಮೇನ್ ಕ್ಯಾರೆಕ್ಟರ್ ಕೂಪರ್, ಅವನ ನಾಲ್ಕು ಸುತ್ತ ಈ ಕತೆ ಸುತ್ತುತ್ತೆ. ಕೂಪರ್ ಮೊದಲು ನಾಸಾದಲ್ಲಿ ಪೈಲಟ್ ಆಗಿದ್ದ, ಆದರೆ ಈಗ ನಾಸಾದಲ್ಲಿ ಕೆಲಸ ಮಾಡಲ್ಲ, ಬದಲಿಗೆ ಜೋಳದ ಕೃಷಿ ಮಾಡ್ತಿದ್ದ. ಈಗ ಜಗತ್ತಿಗೆ ವಿಜ್ಞಾನಿಗಳ ಅವಶ್ಯಕತೆ ಇರದೆ ಕೃಷಿಕರ ಅವಶ್ಯಕತೆ ಇತ್ತು. ಯಾಕಂದ್ರೆ ಪೂರ್ತಿ ಜಗತ್ತು ಈಗ ಹಸಿವಿನಿಂದ ಕಂಗಾಲಾಗಿತ್ತು. ಭೂಮಿಯಲ್ಲಿ 7 ವರ್ಷ ಹಿಂದೆ ಕೃಷಿ ಚಟುವಟಿಕೆ ಕಮ್ಮಿಯಾಗಿತ್ತು. ಕೂಪರ್ಗೆ 2 ಮಕ್ಕಳಿದ್ರು, ಒಬ್ಳು ಮರ್ಫ್ ಓದುವುದರಲ್ಲಿ ತುಂಬಾನೇ ಬುದ್ಧಿವಂತೆ, ಹಾಗೆ ಸೈನ್ಸ್ ನಲ್ಲಿ ಎಕ್ಸ್ಪರ್ಟ್ ಕೂಡ, ಮತ್ತೊಬ್ಬ ಟಾಮ್ ಸ್ಟಡಿಯಲ್ಲಿ ಸ್ವಲ್ಪ ವೀಕ್ ಆಗಿದ್ದ. ಮರ್ಫ್ ಯಾವ ಕೋಣೆಯಲ್ಲಿ ಇರ್ತಿದ್ಲೋ ಅಲ್ಲಿ ಒಂದು ಬುಕ್ ಶೆಲ್ಫ್ ಇತ್ತು. ಪ್ರತಿ ಬಾರಿ ಆ ಬುಕ್ ಶೆಲ್ಫ್ ನಿಂದ ಬುಕ್ ತಾನೇ ಬೀಳ್ತಿತ್ತು. ಮರ್ಪ್ ಅವಳ ತಂದೆಗೆ ಹಲವು ಸಲ ಹೇಳಿದ್ಲು, ತನ್ನ ಕೋಣೆಯಲ್ಲಿ ಭೂತ ಇದೆ. ಹಾಗೆ ಮರ್ಪ್ ಇದನ್ನು ಕೂಡ ಹೇಳ್ತಾಳೆ, ಆ ಭೂತ ನೀವೇ ಅಂತ. ಆದ್ರೆ ಕೂಪರ್ ಈ ಮಾತುಗಳ ಮೇಲೆ ವಿಶ್ವಾಸ ಇಡಲ್ಲ ಮತ್ತು ಹೇಳ್ತಾನೆ, ಇದೆಲ್ಲ ನಾನ್ ಸೈಂಟಿಫಿಕ್ ಮಾತುಗಳು. ಮರ್ಫ್ ಹೇಳ್ತಾಳೆ, ನೀವೇ ಹೇಳಿದ್ರಿ ವಿಜ್ಞಾನದ ಅರ್ಥವಾಗದ ವಿಷಯಗಳನ್ನು ಅಕ್ಸೆಪ್ಟ್ ಮಾಡುವುದು. ಕೂಪರ್ ಹೇಳ್ತಾನೆ, ಆಯ್ತು ನೀನು ಗೋಸ್ಟ್ ಮತ್ತು ಸೈನ್ಸ್ ಒಟ್ಟಿಗೆ ಕನೆಕ್ಷನ್ ಮಾಡುವುದಾದ್ರೆ ಅದಕ್ಕೆ ಹೆದರದೆ ನಿನ್ನ ರೂಮ್ ಅಲ್ಲಿ ಏನೆಲ್ಲಾಗುತ್ತೆ ಅದನ್ನು ಅಬ್ಸರ್ವ್ ಮಾಡು, ಅದರ ಸತ್ಯ ವಿಷಯ ಪತ್ತೆ ಮಾಡುವಂತಾನೆ. ಹೀಗೆ ಒಂದು ಬಾರಿ ಎಲ್ಲರೂ ಬೇಸ್ಬಾಲ್ ಮ್ಯಾಚ್ ನೋಡುವಾಗ ಸೈರನ್ ಹೊಡೆಯುತ್ತೆ. ಈ ಸೈರನ್ ತುಫಾನು ಬರುವುದರ ಸೂಚನೆಯಾಗಿತ್ತು. ಭೂಮಿಯಲ್ಲಿ ಈಗ ತುಫಾನು ಬರುವುದು ಸಾಮಾನ್ಯ ವಿಷಯ ಆಗಿತ್ತು. ತುಫಾನು ಬರುವುದರಿಂದ ಮ್ಯಾಚ್ ಬಂದಾಗ ಎಲ್ಲರೂ ಮಾಸ್ಕ್ ಹಾಕಿ ತಮ್ಮ ತಮ್ಮ ಮನೆಗೆ ಹೋಗ್ತಾರೆ. ಕೂಪರ್ ತನ್ನ ಮನೆಗೆ ಬಂದಾಗ ಪೂರ್ತಿ ಮನೆ ಧೂಳಿಂದ ತುಂಬಿತ್ತು. ಮರ್ಫ್ನ ಕೋಣೆಯಲ್ಲಿ ಧೂಳಿನಿಂದ ಕೆಲವು ಲೈನ್ಸ್ ಆಗಿತ್ತು. ಮರ್ಫ್ ಹೇಳ್ತಾಳೆ, ನಾನು ಹೇಳಿದ್ದೆ ಅಲ್ಲ ಯಾವುದು ಭೂತ ನಿಮ್ಮ ಜೊತೆ ಮಾತಾಡಲು ಬಯಸುತ್ತೆ. ಕೂಪರ್ ಆ ಲೈನ್ಸ್ ಧ್ಯಾನವಿಟ್ಟು ನೋಡ್ತಾನೆ ಮತ್ತು ಮರ್ಫ್ಗೆ ಹೇಳ್ತಾನೆ, ಇವತ್ತು ನೀನು ನಿನ್ನ ತಮ್ಮ ಟಾಮ್ ರೂಮ್ ಅಲ್ಲಿ ಮಲಗು. ಕೂಪರ್ ಅಲ್ಲೇ ಕುಳಿತು ಇಲ್ಲಿ ಏನಾಗ್ತಿದೆ ಅಂತ ನೋಡಲು ಪ್ರಯತ್ನ ಮಾಡ್ತಾನೆ. ಪೂರ್ತಿ ರಾತ್ರಿ ಆ ಕೋಣೆಯಲ್ಲೇ ಇದ್ದು ಲೈನ್ಸ್ ಹೇಗೆ ಆಯ್ತು, ಬುಕ್ಸ್ ಹೇಗೆ ತನ್ನಿಂತಾನೇ ಬೀಳುತ್ತೆ ಅಂತ ನೋಡಲು ಪ್ರಯತ್ನ ಮಾಡ್ತಾನೆ. ಈಗ ಬೆಳಿಗ್ಗೆ ಆಗುತ್ತೆ, ಮರ್ಫ್ ಅಲ್ಲಿಗೆ ಬರ್ತಾಳೆ ಮತ್ತು ನೋಡ್ತಾಳೆ ಈಗಲೂ ಅವಳ ತಂದೆ ಅಲ್ಲೇ ಕುಳಿತು ಆ ಧೂಳಿನ ಲೈನ್ಸ್ ನೋಡ್ತಿದ್ರು. ಕೂಪರ್ ಮರ್ಫ್ಗೆ ಹೇಳ್ತಾರೆ, ಬುಕ್ ಭೂತದಿಂದಲ್ಲ ಗ್ರಾವಿಟಿಯಿಂದ ಕೆಳಗೆ ಬೀಳುತ್ತೆ. ಒಂದು ಕಾಯಿನ್ ಟಾಸ್ ಆಗ್ತಾನೆ, ಅದು ಹೋಗಿ ಧೂಳಿನ ಲೈನ್ ನಲ್ಲಿ ಹೋಗಿ ಬೀಳುತ್ತೆ, ಲೈನ್ ನ ನಡುವೆ ಅಲ್ಲ. ಕೂಪರ್ ಹೇಳ್ತಾನೆ, ಇದೊಂದು ಮೆಸೇಜ್, ಅದನ್ನು ಬೈನರ್ ಕೋಡ್ ರೂಪದಲ್ಲಿ ಕಳಿಸಲಾಗಿದೆ. ಅಸಲಿಗೆ ಬೈನರಿ ಕೋಡ್ ಒಂದು ಭಾಷೆ ಆಗಿದ್ದು ಕಂಪ್ಯೂಟರ್ ಮತ್ತು ಹಲವಾರು ಎಲೆಕ್ಟ್ರಾನಿಕ್ ಡಿವೈಸ್ ನಲ್ಲಿ ಕೋಡಿಂಗ್ ಲ್ಯಾಂಗ್ವೇಜ್ ಆಗಿತ್ತು. ಅದರಲ್ಲಿ 1 ಮತ್ತು 0 ಬಳಸಲಾಗುತ್ತೆ. ಯಾರಿಗಾದ್ರೂ ಮೆಸೇಜ್ ಮಾಡೋದಾದ್ರೆ ನಾವು ಅಕ್ಷರ ಬಳಸ್ತೇವೆ, ಅಥವಾ ಯಾವ ರೀತಿ ನಂಬರ್ ಯೂಸ್ ಮಾಡ್ತೇವೋ ಅದೇ ರೀತಿ ಬೈನರ್ ಕೋಡ್ ಬಳಸಲಾಗುತ್ತೆ. ಅದರಿಂದ ಮೆಸೇಜ್ ಕೂಡ ಕಳಿಸಬಹುದು. ಕೂಪರ್ಗೆ ಅರ್ಥವಾಗುತ್ತೆ, ದಪ್ಪ ಧೂಳಿನ ಲೈನ್ 1, ತೆಳು ಲೈನ್ ನ ನಂಬರ್ 0. ಕೂಪರ್ ಈ ಮೆಸೇಜ್ ಡಿಕೋಡ್ ಮಾಡ್ತಾನೆ. ಡಿಕೋಡ್ ಮಾಡಿದಾಗ ಅವನಿಗೆ ಒಂದು ಲೊಕೇಶನ್ ಸಿಗುತ್ತೆ. ಅವನು ಮತ್ತು ಮರ್ಫ್ ಆ ಜಾಗಕ್ಕೆ ತಲುಪ್ತಾರೆ. ಕೂಪರ್ ಒಳಗೆ ಹೋಗಲು ಪ್ರಯತ್ನ ಮಾಡ್ತಾನೆ, ಆಗ ಅಲ್ಲಿಯ ಸೆಕ್ಯೂರಿಟಿ ಅವನನ್ನು ಹಿಡಿದು ಬಿಡ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ತೋರಿಸಲಾಗುತ್ತೆ, ಒಂದು ರೋಬೋಟ್ ಕೂಪರ್ ನ ವಿಚಾರಿಸುತ್ತಿರುತ್ತೆ. ಆಗ ಅಲ್ಲಿಗೆ ಒಬ್ಳು ಹುಡುಗಿ ಬರ್ತಾಳೆ, ಅವಳೊಬ್ಳು ಸೈಂಟಿಸ್ಟ್ ಆಗಿದ್ದು, ಅವಳ ಹೆಸರು ಅಮೇಲಿಯಾ. ಕೂಪರ್ನ ಒಂದು ರೂಮ್ಗೆ ಕರ್ಕೊಂಡು ಹೋಗ್ತಾಳೆ, ಅಲ್ಲಿ ಕೆಲವು ಜನರು ಕೂತಿದ್ರು. ಕೂಪರ್ ಮಗಳು ಮರ್ಫ್ ಕೂಡ ಅಲ್ಲೇ ಇದ್ಲು. ಅಮೇಲಿ ತಂದೆ ಪ್ರೊಫೆಸರ್ ಬ್ರ್ಯಾಂಡ್ ಕೂಡ ಅಲ್ಲೇ ಇರ್ತಾರೆ. ಕೂಪರ್ ನಾಸಾದಲ್ಲಿ ಕೆಲಸ ಮಾಡ್ತಿದ್ದ, ಪ್ರೊಫೆಸರ್ ಬ್ರ್ಯಾಂಡ್ ನ ಮೊದಲೇ ಅರಿತಿದ್ದ. ಹೀಗೆ ಎಲ್ಲರೂ ಇದನ್ನು ತಿಳಿಯಲು ಬಯಸ್ತಾರೆ, ಕೂಪರ್ಗೆ ಈ ಜಾಗದ ಬಗ್ಗೆ ಹೇಗೆ ಗೊತ್ತಾಯ್ತು ಅಂತ. ಯಾಕಂದ್ರೆ ಈ ಜಾಗ ಸೀಕ್ರೆಟ್ ಜಾಗ ಆಗಿದ್ದು ಈ ಜಾಗದ ಬಗ್ಗೆ ಯಾರಿಗೂ ಇನ್ಫಾರ್ಮೇಶನ್ ಇರಲಿಲ್ಲ. ಕೂಪರ್ ಹೇಳ್ತಾನೆ, ನನಗೆ ಈ ಜಾಗದ ಬಗ್ಗೆ ಗೊತ್ತಾಗಿದ್ದು ಸೈಂಟಿಫಿಕ್ ಅಂತ ಅನ್ಸಲ್ಲ, ಯಾವುದೇ ಜಾದು ಅಲ್ಲ. ಆಗ ಮರ್ಫ್ ಹೇಳ್ತಾಳೆ, ಗ್ರಾವಿಟಿಯಿಂದ ನಮಗೆ ಈ ಜಾಗದ ಬಗ್ಗೆ ಗೊತ್ತಾಯ್ತು. ಆಗ ಅಲ್ಲಿದ್ದ ವ್ಯಕ್ತಿ ಹೇಳ್ತಾನೆ, ನಮಗೆ ನಿಜ ಹೇಳಿ, ನೀವು ಇಲ್ಲಿಯವರೆಗೂ ಹೇಗೆ ತಲುಪಿದ್ರಿ? ಕೂಪರ್ಗೆ ಈಗಲೂ ಅರ್ಥವಾಗಲಿಲ್ಲ ಇಲ್ಲಿ ಏನಾಗ್ತಿದೆ ಅಂತ. ಅವನ ಹೃದಯದಲ್ಲಿ ಭಯ ಇರುತ್ತೆ. ಅವನು ಹೇಳ್ತಾನೆ, ಮೊದಲು ನೀವು ನನಗೆ ಮಾತು ಕೊಡಬೇಕಾಗುತ್ತೆ, ನೀವು ನನ್ನ ಮತ್ತು ನನ್ನ ಮಗಳನ್ನು ಇಲ್ಲಿಂದ ಆರಾಮವಾಗಿ ಹೋಗಲು ಬಿಡ್ತೀರಂತ. ಪ್ರೊಫೆಸರ್ ಬ್ರ್ಯಾಂಡ್ ಈಗ ನಗುತ್ತಾ ಹೇಳ್ತಾರೆ, ನಿನಗೆ ನಮ್ಮ ಕೆಲಸದ ಬಗ್ಗೆ ಗೊತ್ತಿಲ್ಲ. ಅಸಲಿಗೆ ಕೂಪರ್ ಮತ್ತು ಬ್ರ್ಯಾಂಡ್ ನಾಸಾದಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಿದ್ರು. ಕೂಪರ್ ಪ್ರಕಾರ ನಾಸಾ ಆರ್ಗನೈಸೇಷನ್ ಈ ಜಗತ್ತಿನಲ್ಲಿದ್ದ ಪ್ರಾಜೆಕ್ಟ್ಗಳು ಇಡೀ ಜಗತ್ತಿನಲ್ಲೇ ಬಂದ್ ಆಗಿಬಿಟ್ಟಿವೆ. ಪ್ರೊಫೆಸರ್ ಬ್ರ್ಯಾಂಡ್ ಹೇಳ್ತಾರೆ, ನಾಸಾ ಆರ್ಗನೈಸೇಷನ್ ಇವತ್ತು ಕೂಡ ನಡೀತಿದೆ, ಆದರೆ ಜಗತ್ತಿಗೆ ಈಗ ಇದು ಅಂತ್ಯ ಆಗಿದೆ. ಯಾಕಂದ್ರೆ ಪೂರ್ತಿ ಜಗತ್ತು ಹಸಿವಿನಿಂದ ಚಿಂತೆಯಲ್ಲಿದೆ. ಒಂದು ವೇಳೆ ಜನರಿಗೆ ನಾಸಾ ಈಗಲೂ ತನ್ನ ಸ್ಪೇಸ್ ಪ್ರಾಜೆಕ್ಟ್ ನಲ್ಲಿ ಕೆಲಸ ಮಾಡ್ತಿದೆ ಅಂತ ಗೊತ್ತಾದ್ರೆ ಜನರು ಈ ಮಾತನ್ನು ಯಾವತ್ತಿಗೂ ಒಪ್ಕೊಳ್ಳಲ್ಲ. ಅಸಲಿಗೆ ಈ ಎಲ್ಲಾ ಪ್ರಾಜೆಕ್ಟ್ಗಳು ತುಂಬಾನೇ ಖರ್ಚಿನ ಪ್ರಾಜೆಕ್ಟ್ ಆಗಿದ್ದು. ಕೂಪರ್ಗೆ ಹೇಳ್ತಾರೆ, ಪೃಥ್ವಿ ಈಗ ನಿಧಾನವಾಗಿ ಅಂತ್ಯವಾಗ್ತಿದೆ, ನಾವು ಹಲವಾರು ಬೆಳೆ ಮೊದಲೇ ಕಳ್ಕೊಂಡಿದ್ದೇವೆ, ಅಳಿದುಳಿದ ಫಸಲು ಕೆಲವೇ ವರ್ಷದಲ್ಲಿ ಮುಗಿದು ಹೋಗುತ್ತೆ, ಭೂಮಿಯ ವಾತಾವರಣದಲ್ಲಿ ಬದಲಾವಣೆಯಾಗಿ ಭೂಮಿಯಲ್ಲಿ ಆಕ್ಸಿಜನ್ ಮುಗಿಯುತ್ತೆ. ಕೂಪರ್ ಹೇಳ್ತಾನೆ, ಭೂಮಿನ ಉಳಿಸಲು ಏನಾದರೂ ದಾರಿ ಇರಬಹುದು, ಏನಾದರೂ ನೀವು ವಿಧಾನ ಇರಬಹುದು. ಪ್ರೊಫೆಸರ್ ಬ್ರ್ಯಾಂಡ್ ಹೇಳ್ತಾರೆ, ನಾವು ಭೂಮಿನ ಉಳಿಸುವುದಲ್ಲ, ಅದನ್ನು ಬಿಟ್ಟು ಹೋಗಬೇಕಾಗುತ್ತೆ. ಪ್ರೊಫೆಸರ್ ಬ್ರ್ಯಾಂಡ್ ಕೂಪರ್ಗೆ ಹೇಳ್ತಾರೆ, ಅಂತರಿಕ್ಷದಲ್ಲಿ ಒಂದು ಎಂಡೋರೆನ್ಸ್ ಅನ್ನುವ ನಾಸಾದ ಸ್ಪೇಸ್ ಶಿಪ್ ಇದೆ, ನಮ್ಮ ಹತ್ರ ಕೆಲವು ಫ್ಲೈಯಿಂಗ್ ಆಬ್ಜೆಕ್ಟ್ ಕೂಡ ಇದೆ, ಅದರಿಂದ ನಾವು ಅಲ್ಲಿಗೆ ತಲುಪಬಹುದು. ಸ್ಯಾಟರ್ನ್ ಗ್ರಹದ ಹತ್ರ ಇವತ್ತಿನಿಂದ 16 ವರ್ಷ ಹಿಂದೆ ತನ್ನಿಂತಾನೇ ಒಂದು ಬ್ಲ್ಯಾಕ್ ಹೋಲ್ ತೆರೆದಿತ್ತು, ಅದರ ಮೂಲಕ ನಾವು ಮತ್ತೊಂದು ಗ್ಯಾಲಕ್ಸಿಗೆ ಕಡಿಮೆ ಸಮಯದಲ್ಲಿ ಹೋಗಬಹುದು. ನಮ್ಮ ಗ್ಯಾಲಕ್ಸಿ ಹೆಸರು ಮಿಲ್ಕಿ ವೇ,
ಅದರಲ್ಲಿ ಹಲವಾರು ಗ್ರಹಗಳು, ನಕ್ಷತ್ರಗಳು ಎಲ್ಲೂ ಸೇರಿವೆ. ಇದೇ ರೀತಿ ಬ್ರಹ್ಮಾಂಡದಲ್ಲಿ ಹಲವಾರು ಗ್ಯಾಲಕ್ಸಿಗಳಿವೆ. ಮನುಷ್ಯರಿಗೆ ಅಲ್ಲಿಯ ತನಕ ತಲುಪಲು ಲಕ್ಷ ವರ್ಷಗಳು ಬೇಕಾಗುವುದು. ವರ್ಮ್ ಹೋಲ್ ನ ಥಿಯರಿ ಆಲ್ಬರ್ಟ್ ಐನ್ಸ್ಟೈನ್ ಕೊಟ್ಟಿದ್ದಾರೆ. ಒಂದು ಪರ್ವತ ಇದ್ರೆ ಅದರ ಮತ್ತೊಂದು ಬದಿಗೆ ಹೋಗಲು ನಿಮ್ಗೆ ಕೆಲವು ಗಂಟೆಗಳು ಬೇಕಾಗಬಹುದು. ಆದ್ರೆ ಅದೇ ಪರ್ವತದಲ್ಲಿ ಸುರಂಗ ಇದ್ರೆ ನೀವು ಕೆಲವೇ ಕ್ಷಣದಲ್ಲಿ ಪರ್ವತದ ಮತ್ತೊಂದು ತುದಿಗೆ ತಲುಪಬಹುದು. ಆಲ್ಬರ್ಟ್ ಐನ್ಸ್ಟೈನ್ ನ ಥಿಯರಿ ಪ್ರಕಾರ ಸ್ಪೇಸ್ ಅಲ್ಲಿ ಒಂದು ಗ್ಯಾಲಕ್ಸಿಯಿಂದ ಮತ್ತೊಂದು ಗ್ಯಾಲಕ್ಸಿಗೆ ಹೋಗಲು ಶಾರ್ಟ್ ಕಟ್ ಇದೆ. ಹೀಗೆ ಕೂಡ ಹೇಳಲಾಗುತ್ತೆ, ವರ್ಮ್ ಹೋಲ್ ಮೂಲಕ ಟೈಮ್ ಟ್ರಾವೆಲ್ ಕೂಡ ಮಾಡಬಹುದು. ಪ್ರೊಫೆಸರ್ ಬ್ರಾಂಡ್ ಮತ್ತೆ ಹೇಳ್ತಾರೆ, ಯಾವುದೋ ಅಡ್ವಾನ್ಸ್ ಶಕ್ತಿ ಮನುಷ್ಯ ಹೆಲ್ಪ್ ಮಾಡಲು ಪ್ರಯತ್ನ ಮಾಡ್ತೀವಿ. ನಾವು ಮೊದಲೇ 13 ಆಸ್ಟ್ರೋನಾಟ್ ನ ಮತ್ತೊಂದು ಗ್ಯಾಲಕ್ಸಿ ಒಳಗೆ ಕಳಿಸಿದ್ದೇವೆ. ಅಲ್ಲಿ ಅವರು ಮನುಷ್ಯರು ವಾಸಿಸುವ ದೂರವಿರದ ಗ್ರಹ ಹುಡುಕಬೇಕಾಗುತ್ತೆ. ಅವರ ಹತ್ರ ಒಂದು ರೋಬೋಟ್ ಇದೆ. ಅವರಿಗೆ ಮನುಷ್ಯ ವಾಸಿಸುವ ಗ್ರಹ ಸಿಕ್ಕರೆ ಅವರು ಆ ರೋಬೋಟ್ ನ ಆನ್ ಮಾಡ್ತಾರೆ, ನಮ್ಗೆ ಇಲ್ಲಿ ಸಿಗ್ನಲ್ ಸಿಗುತ್ತೆ. ಅಸಲಿಗೆ ಈಗ ಹೋದ 13 ಜನ ಆಸ್ಟ್ರೋನಾಟ್ ನಲ್ಲಿ 3 ಜನರ ಸಿಗ್ನಲ್ ಅವರಿಗೆ ಸಿಕ್ಕಿತ್ತು. ಅಂದ್ರೆ 3 ಬೇರೆ ಬೇರೆ ಗ್ರಹಗಳದ್ದು. ಆದ್ರೆ ಆ ಗ್ರಹದಲ್ಲಿದ್ದವರ ಜೊತೆ ಡೈರೆಕ್ಟ್ ಆಗಿ ಮಾತಾಡಲು ಸಾಧ್ಯವಿಲ್ಲ. ಕೇವಲ ಇವರ ಹತ್ರ ಆ 3 ಗ್ರಹದ ಸಿಗ್ನಲ್ ಇತ್ತು. ಆ 3 ಗ್ರಹಗಳು ಒಂದು ಮಿಲ್ಲರ್ ಪ್ಲಾನೆಟ್, ಎಡ್ಮಂಡ್ ಪ್ಲಾನೆಟ್, ಇನ್ನೊಂದು ಮ್ಯಾನ್ಸ್ ಪ್ಲಾನೆಟ್. ಹೀಗಾಗಿ ಒಂದು ಟೀಮ್ ಮಾಡಲಾಗ್ತಿತ್ತು. ಆ 3 ಪ್ಲಾನೆಟ್ಸ್ ನಲ್ಲಿ ಯಾವ್ದಾದ್ರೂ ವಾಸಿಸಲು ಯೋಗ್ಯವಾದ ಗ್ರಹ ಇದ್ರೆ ಪ್ರೊಫೆಸರ್ ಬ್ರ್ಯಾಂಡ್ ಹತ್ರ 2 ಪ್ಲಾನ್ ಇತ್ತು. ಪ್ಲಾನ್ 1 ಏನಂದ್ರೆ, ಪ್ರೊಫೆಸರ್ ಬ್ರ್ಯಾಂಡ್ ಗ್ರಾವಿಟಿಯನ್ನು ಅರಿಯಲು ಅದನ್ನು ಕಂಟ್ರೋಲ್ ಮಾಡಲು ಪ್ರಯತ್ನ ಮಾಡ್ತಿದ್ದಾರೆ. ಒಂದು ವೇಳೆ ಅವರ ಪ್ರಯತ್ನ ಸಕ್ಸಸ್ ಆದ್ರೆ ಒಂದು ಸ್ಪೇಸ್ ಸ್ಟೇಷನ್ ನಿಂದ ಮಾನವರನ್ನು ವಾಸಿಸಲು ಯೋಗ್ಯವಾದ ಗ್ರಹಕ್ಕೆ ಕಳಿಸ್ತಾರೆ. ಇದಕ್ಕಾಗಿ ಅವರೊಂದು ಸ್ಪೇಸ್ ಸ್ಟೇಷನ್ ಮಾಡಿದ್ರು. ಈ ಸ್ಪೇಸ್ ಸ್ಟೇಷನ್ ಕೂಪರ್ ಮತ್ತು ಬ್ರ್ಯಾಂಡ್ ನಿಂತಿರುವ ಜಾಗವಾಗಿತ್ತು. ಇವರಿದ್ದ ಜಾಗ ಯಾವುದೇ ಬಿಲ್ಡಿಂಗ್ ಆಗಿರದೆ ಒಂದು ಅಂತರಿಕ್ಷ ನೌಕೆ ಆಗಿತ್ತು. ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಅಂತರಿಕ್ಷಕ್ಕೆ ಹೋಗುವುದು. ಆದ್ರೆ ಎಲ್ಲಕ್ಕಿಂತ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಇಷ್ಟು ದೊಡ್ಡ ಅಂತರಿಕ್ಷ ನೌಕೆ ಆ ಅಂತರಿಕ್ಷದೊಳಗೆ ಹೇಗೆ ಹೋಗ್ಬೋದು ಅನ್ನೋದು ಆಗಿತ್ತು. ಇದಕ್ಕಾಗಿ ಅವರು ಗ್ರಾವಿಟಿನ ಕಂಟ್ರೋಲ್ ಮಾಡುವ ಫಾರ್ಮುಲಾದಲ್ಲಿ ಕೆಲಸ ಮಾಡ್ತಿದ್ರು. ಒಂದು ವೇಳೆ ಪೃಥ್ವಿಯಲ್ಲಿ ಕೆಲವು ಸಮಯದವರೆಗೆ ಗ್ರಾವಿಟಿ ಆಫ್ ಆದ್ರೆ ಈ ವಿಶಾಲ ಯಾನವನ್ನು ಅಂತರಿಕ್ಷದವರೆಗೆ ಆರಾಮವಾಗಿ ಕಳಿಸಬಹುದಾಗಿತ್ತು. ಯಾಕಂದ್ರೆ ಗ್ರಾವಿಟಿ ಇರದ ಈ ಸ್ಪೇಸ್ ಸ್ಟೇಷನ್ ಗಾಳಿಯಲ್ಲಿ ತನ್ನಿಂತಾನೇ ತೇಲುತ್ತೆ. ಅದರ ನಂತರ ಕೇವಲ ನೌಕೆಗೆ ದಿಕ್ಕು ತೋರಿಸುವ ಅವಶ್ಯಕತೆ ಇರುತ್ತೆ. ಈ ರೀತಿ ಪೃಥ್ವಿಯ ಜನರನ್ನು ಉಳಿಸಬಹುದಿತ್ತು. ಇದು ಪ್ಲಾನ್ ನಂಬರ್ 1 ಆಗಿತ್ತು. ಒಂದು ವೇಳೆ ಪ್ಲಾನ್ ಪೂರ್ತಿ ಆಗದೇ ಇದ್ರೆ ಅಂತಹ ಪ್ಲಾನೆಟ್ ಹುಡುಕಲು ತುಂಬಾನೇ ಟೈಮ್. ಅಂದ್ರೆ ಮನುಷ್ಯ ತನ್ನ ಜೊತೆ 5,000 DNA ತಗೊಂಡು ಹೋಗ್ತಾನೆ. ಈ DNA ಇಂದ ಹೊಸ ಜನರನ್ನು ಸೃಷ್ಟಿ ಮಾಡಬಹುದು, ಮನುಷ್ಯ ಪ್ರಜಾತಿಯವರನ್ನು ಉಳಿಸಬಹುದು. ಇದರ ಅರ್ಥ ಮುಂದೆ ಬರುವ ಸಮಯದಲ್ಲಿ ಜನರು ಸಾಯ್ತಿದ್ರು. ಪ್ರೊಫೆಸರ್ ಬ್ರ್ಯಾಂಡ್ ಕೂಪರ್ಗೆ ಹೇಳ್ತಾನೆ, ನೀನು ಈ ಮಿಷನ್ ನಲ್ಲಿ ಶಾಮೀಲಾಗು, ನಮ್ಗೆ ಒಬ್ಬ ಪೈಲಟ್ ನ ಅವಶ್ಯಕತೆ ಇದೆ. ನೀನೊಬ್ಬ ಪೈಲಟ್. ಕೂಪರ್ ಇದಕ್ಕೆ ಒಪ್ಕೋತಾನೆ, ಯಾಕಂದ್ರೆ ಇದು ಜಗತ್ತನ್ನು ಉಳಿಸುವ ಮಾತಾಗಿತ್ತು. ಆದ್ರೆ ಈ ವಿಷಯದಿಂದ ಅವನ ಮಗಳು ಮರ್ಫ್ ತುಂಬಾನೇ ಬೇಜಾರಾಗಿದ್ಲು. ಅವಳು ತನ್ನ ತಂದೆ ಅಪಾಯ ಇರುವ ಮಿಷನ್ ಗೆ ಹೋಗ್ಲಿ ಅಂತ ಬಯಸುತ್ತಿರ್ಲಿಲ್ಲ. ಮಿಷನ್ ಗೆ ಹೋಗೋ ಮೊದಲು ಕೂಪರ್ ಮರ್ಫ್ ಗೆ ರೂಮ್ಗೆ ಬಂದು ಹೇಳ್ತಾನೆ, ನಾನು ಹೋಗ್ತಿದ್ದೇನೆ. ಅವಳು ಹೇಳ್ತಾಳೆ, ನನ್ನ ರೂಮಲ್ಲಿ ಏನೆಲ್ಲ ಆಗ್ತಿತ್ತು ಅದನ್ನು ನಾನು ಡಿಕೋಡ್ ಮಾಡಿದ್ದೇನೆ. ಅದರ ಅರ್ಥ ಸ್ಟೇ ಅಂದ್ರೆ ಹೋಗ್ಬಾರ್ದು. ಆದ್ರೆ ಕೂಪರ್ ಅವಳ ಮಾತು ಕೇಳಲ್ಲ, ಹೋಗೋ ಮೊದಲು ಅವಳಿಗೆ ಗಡಿಯಾರ ಕೊಟ್ಟು ಹೋಗ್ತಾನೆ. ಇದರ ಮತ್ತೊಂದು ಜೋಡಿ ನನ್ನ ಹತ್ರ ಇದೆ. ಈ 2 ಗಡಿಯಾರ ಬೇರೆ ಬೇರೆ ರೀತಿ ನಮ್ಗಾಗಿ ಕೆಲಸ ಮಾಡುತ್ತೆ. ಕೂಪರ್ ಯಾಕೆ ಹೀಗೆ ಹೇಳ್ತಾನೆ ಅಂದ್ರೆ, ಅಂತರಿಕ್ಷದಲ್ಲಿ ಟೈಮ್ ನ ವೇಗ ಕಮ್ಮಿ ಇತ್ತು, ಭೂಮಿಯಲ್ಲಿ ಸಮಯದ ವೇಗ ಜಾಸ್ತಿ ಇತ್ತು. ಕೂಪರ್ ಹೇಳ್ತಾನೆ, ನಾನು ವಾಪಸ್ ಬರುವಾಗ ನೀನು ನನ್ನ ವಯಸ್ಸಿಗೆ ಬರಬಹುದು. ನನ್ನ ವಯಸ್ಸು ಬಹುಶಃ ಈಗ ಎಷ್ಟಿದೆಯೋ ಅಷ್ಟೇ ಇರಲಿ. ಈಗ ಕೂಪರ್ ಮತ್ತು ಮತ್ತೊಂದು ಟೀಮ್ ವಾರ್ಮ್ ಹೋಲ್ ನಿಂದ ಹೋಗುತ್ತಾ ಮತ್ತೊಂದು ಗ್ಯಾಲಕ್ಸಿಗೆ ತಲುಪುತ್ತೆ. ಅದರ ಹತ್ರ ಗರ್ಗಾಂಟುವ ಅನ್ನುವ ಬ್ಲಾಕ್ ಹೋಲ್ ಇರುತ್ತೆ. ಕೂಪರ್, ಅಮೇಲಿಯಾ, ಡೋಯ್ಲೆ, ರೋಮ್ಲಿ ಹಾಗೆ ಇವರೊಂದಿಗೆ ಕೇಸ್ ಮತ್ತು ಟಾರ್ಸ್ ರೋಬೋಟ್ ಆ ಬ್ಲಾಕ್ ಹೋಲ್ ನ ತಲುಪುತ್ತವೆ. ಅಲ್ಲಿ 3 ಗ್ರಹಗಳಿದ್ವು. ಅಲ್ಲಿ 3 ಗ್ರಹಗಳಿಂದ ಇವರಿಗೆ ಸಿಗ್ನಲ್ ಸಿಕ್ತಿತ್ತು. ಆ ಗ್ರಹಗಳು ಭೂಮಿ ಸೂರ್ಯನನ್ನು ಸುತ್ತುವಂತೆ ಸುತ್ತುತ್ತಿತ್ತು. ಇವರ ಸ್ಪೇಸ್ಶಿಪ್ ಗೆ ಹತ್ತಿರದ ಪ್ಲಾನೆಟ್ ಮಿಲ್ಲರ್ ಪ್ಲಾನೆಟ್ ಆಗಿತ್ತು, ಅದು ನೀರಿನ ಜಗತ್ ಅನ್ಬಹುದು. ಇವರ ಟೀಮ್ ಡಿಸೈಡ್ ಮಾಡುತ್ತೆ, ನಾವು ಮೊದಲು ಇದೇ ಪ್ಲಾನೆಟ್ ಗೆ ಹೋಗ್ತೇವೆ. ಈ ಪ್ಲಾನೆಟ್ ಬ್ಲಾಕ್ ಹೋಲ್ ಗಿಂತ ತುಂಬಾನೇ ಹತ್ತಿರದ ಪ್ಲಾನೆಟ್ ಆಗಿತ್ತು. ಇಲ್ಲಿ ಕಳೆಯುವ 1 ಗಂಟೆ ಭೂಮಿಯ 7 ವರ್ಷಕ್ಕೆ ಸಮ ಅನ್ಬಹುದಾಗಿತ್ತು. ನಾನೀಗ ನಿಮ್ಗೆ ಬ್ಲಾಕ್ ಹೋಲ್ ಬಗ್ಗೆ ಹೇಳ್ತೇನೆ. ಬ್ಲಾಕ್ ಹೋಲ್ ಅಂದ್ರೆ ಅಂತರಿಕ್ಷದಲ್ಲಿ ಕಪ್ಪು ಕುಳಿಗಳು. ಇವುಗಳು ತಮ್ಮ ಎದುರು ಏನೇ ಬಂದರೂ ಅವುಗಳನ್ನು ತಮ್ಮೊಳಗೆ ಎಳೆಕೊಂಡು ಬಿಡುತ್ತೆ. ಇಲ್ಲಿ ಗ್ರಾವಿಟಿ ತುಂಬಾನೇ ಜಾಸ್ತಿ, ಹಾಗೆ ಸಮಯದ ವೇಗ ಕಮ್ಮಿ ಇರುತ್ತೆ. ಈಗ ಅವರು ಮಿಲ್ಲರ್ ಪ್ಲಾನೆಟ್ ಗೆ ಹೋಗಲು ತಯಾರು ಮಾಡ್ತಾರೆ. ಆದ್ರೆ ಅವರಲ್ಲಿ ಒಬ್ಬ ಹೇಳ್ತಾನೆ, ನಾನು ಇಲ್ಲೇ ನಿಲ್ತೇನೆ ಮತ್ತು ಬ್ಲಾಕ್ ಹೋಲ್ ನ ಅಬ್ಸರ್ವ್ ಮಾಡ್ತೇನೆ, ಇದ್ರ ಇಕ್ವೇಶನ್ ಸರಿಯಲು ಪ್ರಯತ್ನ ಮಾಡ್ತೇನೆ. ಉಳಿದ 3 ಈಗ ಮಿಲ್ಲರ್ ನ ಪ್ಲಾನೆಟ್ ಗೆ ತಲುಪ್ತಾರೆ. ಆ ಪ್ಲಾನೆಟ್ ನಲ್ಲಿ ಬೇರೆ ಏನೂ ಇರದೆ ಬರೀ ನೀರು ಮಾತ್ರ ಇತ್ತು. ಇಲ್ಲಿ ಜೀವನ ಸಂಭವವೇ ಇರಲಿಲ್ಲ. ಇಲ್ಲಿಯ ಹಿಂದೆ ಕಳಿಸಿದ್ದ ಪ್ಲೇಯಿಂಗ್ ಆಬ್ಜೆಕ್ಟ್ ಲ್ಯಾಂಡ್ ಆಗಿತ್ತು. ಈಗ ಅಮೇಲಿಯ ಸಿಗ್ನಲ್ ಬರ್ತಿದ್ದ ಕಡೆ ಹೋಗ್ತಾಳೆ. ಆಗ ಕೂಪರ್ ಹೇಳ್ತಾನೆ, ನೀನ್ ಎಲ್ಲಿಗೆ ಹೋಗ್ತಿದ್ದಿ? ಅಮೇಲಿಯ ಹೇಳ್ತಾಳೆ, ಪರ್ವತದತ್ತ. ಆದ್ರೆ ಕೂಪರ್ ಧ್ಯಾನ ಬಿಟ್ಟು ನೋಡಿದಾಗ ಅದು ಪರ್ವತವಾಗಿರದೆ ಅಲೆಗಳಾಗಿದ್ವು. ಅವು ಅಲ್ಲಿಯ ಮೋಡಕ್ಕೆ ತಾಕ್ತಿದ್ವು. ಈ ಪ್ಲಾನೆಟ್ ನಲ್ಲಿ ಅಷ್ಟು ದೊಡ್ಡ ಅಲೆಗಳು ಬರಲು ಕಾರಣ ಗ್ರಾವಿಟೇಷನಲ್ ಪವರ್ ಜಾಸ್ತಿ ಇತ್ತು. ಕೂಪರ್ ಅಮೇಲಿಗೆ ಹೇಳ್ತಾನೆ, ನೀರಿನ ಅಲೆ, ಬೇಗ ವಾಪಸ್ ಬಾ. ಆಗ ಅಮೇಲಿನ ಅಲ್ಲಿದ್ದ ಇವರ ರೋಬೋಟ್ ಉಳಿಸುತ್ತೆ. ಆದ್ರೆ ಈ ಘಟನೆಯಲ್ಲಿ ಇವರ ಒಬ್ಬ ಸಹಚರನ ಸಾವಾಗುತ್ತೆ. ಯಾಕಂದ್ರೆ ಅವನು ಹಿಂದೆ ಉಳಿದಿದ್ದ. ಇವರ ಫ್ಲೈಯಿಂಗ್ ಆಬ್ಜೆಕ್ಟ್ ಒಳಗೆ ನೀರು ತುಂಬುತ್ತೆ. ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನೀರು ಹೊರಗೆ ಬಂದಾಗ.
ಈಗ ಪ್ಲಾನೆಟ್ನಿಂದ ಹೊರಗೆ ಹೋಗಲು ಇವರಿಗೆ 3 ಗಂಟೆಗಿಂತ ಹೆಚ್ಚು ಟೈಮ್ ಬೇಕಾಗುತ್ತೆ. ಅಂತರಿಕ್ಷದಲ್ಲಿಯ ಮೇನ್ ಸ್ಪೇಸ್ ಶಿಪ್ ಎಂಡ್ಯೂರೆನ್ಸ್ಗೆ ಬರುವಾಗ ಅಲ್ಲಿ ಉಳಿದ ಇವರ ಒಬ್ಬ ವ್ಯಕ್ತಿ ಅವನಿಗೆ ವಯಸ್ಸಾಗಿತ್ತು. ಅವನು ಹೇಳ್ತಾನೆ, ನನಗೆ ಗೊತ್ತಿರಲಿಲ್ಲ ನೀವು ವಾಪಸ್ ಬರ್ತೀರಂತ. ಕೂಪರ್ ಹೇಳ್ತಾನೆ, ಎಷ್ಟು ವರ್ಷ ಆಯಿತು? ಅವನು ಹೇಳ್ತಾನೆ, 23 ವರ್ಷ 8 ತಿಂಗಳು ಮತ್ತು 8 ದಿನ. ಇದರ ನಂತರ ಅವನು ಹೇಳ್ತಾನೆ, ನಿಮ್ಮ ಮನೆಯಿಂದ ಮೆಸೇಜ್ ಬಂದಿದೆ, ಒಮ್ಮೆ ನೋಡಿ. ಕೂಪರ್ ನೋಡಿದಾಗ ಅಲ್ಲಿ ಅವನಿಗಾಗಿ ಹಲವಾರು ಮೆಸೇಜ್ಗಳಿದ್ವು. ಒಂದು ಮೆಸೇಜ್ನಲ್ಲಿ ಕೂಪರ್ ಮಗ ಹೇಳ್ತಾನೆ, ಈಗ ನನ್ನ ಅಜ್ಜ ಕೂಪರ್ ತಂದೆ ಈ ಜಗತ್ತಿನಲ್ಲಿ ಇಲ್ಲ, ನನ್ನ ಮದುವೆಯಾಗಿ ನನಗೆ ಮಕ್ಕಳು ಕೂಡ ಇವೆ. ಕೂಪರ್ ಈಗ ತನ್ನ ಮಗನದ್ದೇ ಏಜ್ ನಂತೆ ಇದ್ರು ಅವನೀಗ ತಾತನಾಗಿದ್ದ. ಆದ್ರೆ ಎಷ್ಟು ವರ್ಷ ಕಳೆದ್ರು ಮರ್ಫ್ ತನ್ನ ತಂದೆಗಾಗಿ ಒಂದೇ ಮೆಸೇಜ್ ರೆಕಾರ್ಡ್ ಮಾಡಿದ್ಲು. ಯಾಕಂದ್ರೆ ಅವಳಿಗೆ ಸಿಟ್ಟಿತ್ತು, ಬೇಸರವಿತ್ತು. ಕೂಪರ್ ಅವಳಿಗೆ ಹೇಳಿದ್ದ, ನಿನಗೆ ನನ್ನಷ್ಟು ವಯಸ್ಸಾದಾಗ ನಾನು ವಾಪಸ್ ಬರಬಹುದು. ಯಾವ ಏಜ್ ನಲ್ಲಿ ಕೂಪರ್ ಭೂಮಿಯಿಂದ ಹೋಗಿದ್ದ ಅದೇ ಏಜ್ ಇವತ್ತು ಮರ್ಫ್ಗೆ ಆಗಿತ್ತು. ಹೀಗಾಗಿ ಮರ್ಫ್ ಈ ಮೆಸೇಜ್ ತನ್ನ ತಂದೆಗಾಗಿ ರೆಕಾರ್ಡ್ ಮಾಡ್ತಾಳೆ. ಈಗ ಅವಳು ಸೈಂಟಿಸ್ಟ್ ಆಗಿದ್ದು ಪ್ರೊಫೆಸರ್ ಬ್ರ್ಯಾಂಡ್ಗಾಗಿ ನಾಸಾದಲ್ಲಿ ಕೆಲಸ ಮಾಡ್ತಿದ್ಲು. ನಂತರ ತೋರಿಸಲಾಗುತ್ತೆ ಮೇಲೆ ಉಳಿದ 3 ಜನ ಡಿಸೈಡ್ ಮಾಡ್ತಾರೆ ಈಗ ಉಳಿದ 2 ಪ್ಲಾನೆಟ್ ನಲ್ಲಿ ಯಾವ ಪ್ಲಾನೆಟ್ ಗೆ ಹೋಗ್ಬೇಕು ಅಂತ. ಕೂಪರ್ ಮತ್ತು ಮತ್ತೊಬ್ಬ ಹೇಳ್ತಾನೆ, ನಾವು ಸ್ಪೇಸ್ ಶಿಪ್ ಗೆ ಹತ್ತಿರ ಇರುವ ಎಡ್ಮಂಡ್ ಪ್ಲಾನೆಟ್ ಗೆ ಹೋಗ್ಬೇಕು. ಎಮೆಲಿ ಹೇಳ್ತಾಳೆ, ನಾವು ಮತ್ತೊಂದು ಪ್ಲಾನೆಟ್ ಮ್ಯಾನ್ಸ್ ಗೆ ಹೋಗ್ಬೇಕು, ಯಾಕಂದ್ರೆ ಆ ಪ್ಲಾನೆಟ್ ನ ಡೇಟಾ ನಮಗೆ ಪ್ರಾಮಿಸಿಂಗ್ ತರ ಕಾಣುತ್ತೆ. ಇದಕ್ಕೆ ಒಂದು ಕಾರಣವಿತ್ತು, ಅವಳು ಮ್ಯಾನ್ಸ್ ನ ಪ್ರೀತಿಸ್ತಿದ್ಲು. ಇಲ್ಲಿ ಒಂದು ಪ್ರಾಬ್ಲಮ್ ಕೂಡ ಇತ್ತು, ಇವರ ಹತ್ರ 2 ಪ್ಲಾನೆಟ್ ವಿಸಿಟ್ ಮಾಡುವಷ್ಟು ಫ್ಯೂಲ್ ಕೂಡ ಇರಲಿಲ್ಲ. ಹೀಗಾಗಿ ಇವರು ಮೊದಲು ಪ್ಲಾನೆಟ್ಗೆ ಅಂದ್ರೆ ಅಮೇಲಿಯಾ ಹೇಳಿದ ಪ್ಲಾನೆಟ್ಗೆ ಹೋಗಲು ಡಿಸೈಡ್ ಮಾಡ್ತಾರೆ. ಮ್ಯಾನ್ ಪ್ಲಾನೆಟ್ಗೆ ತಲುಪ್ತಾರೆ. ಅಲ್ಲಿ ನೋಡಿದ್ರೆ ಮ್ಯಾನ್ಸ್ ಸ್ಲೀಪಿಂಗ್ ಚೇಂಬರ್ ನಲ್ಲಿ ಮಲಗಿದ್ದ. ನಿಮ್ಗೆ ಡೌಟ್ ಇರಬಹುದು ಈ ಪ್ಲಾನೆಟ್ ಗಳಿಗೆ ಹೆಸರು ಹೇಗೆ ಬಂತು ಅಂತ. ಅಸಲಿಗೆ ಪ್ಲಾನೆಟ್ ಹೆಸರುಗಳು ಅಲ್ಲಿ ಮೊದಲು ಲ್ಯಾಂಡ್ ಆದವರ ಹೆಸರಾಗಿತ್ತು ಅಷ್ಟೇ. ಇದರ 2ನೇ ಪಾರ್ಟ್ ಬೇಗನೆ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಧನ್ಯವಾದಗಳು.